ಸ್ನೇಹಿತರೆ, ಮಹಾಭಾರತ ಕಥಾಮೃತಕ್ಕೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಗಾಂಧಾರಿಯ ಶಾಪದ ನುಡಿಗಳನ್ನು ಕೇಳಿ ನಿರ್ಭಾವುಕನಾಗಿ ಗಾಂಧಾರಿಗೆ ಅವಳ ತಪ್ಪುಗಳನ್ನು ಮನವರಿಕೆ ಮಾಡಿಕೊಟ್ಟ ಕೃಷ್ಣ ನಿನ್ನ ಸಿಟ್ಟನ್ನು ಬಿಡುವಂತ ಅವಳಿಗೆ ಬುದ್ಧಿ ಹೇಳಿ ಅಲ್ಲಿಂದ ಹೊರಟು ಬಿಟ್ಟ. ಅವನ ಜೊತೆಗೆ ಪಾಂಡವರು ಕೂಡ ಅಲ್ಲಿಂದ ಹೊರಟು ಬಂದರು. ಮತ್ತೊಂದು ಕಡೆ ಕುರುಕ್ಷೇತ್ರ ಕದನ ಭೂಮಿಯಲ್ಲಿ ಮಾಡಿದ ವೀರಪುರುಷರಿಗೆ ಅಂತಿಮ ಸಂಸ್ಕಾರವನ್ನು ನೆರವೇರಿಸಿ ಅವರ ಆತ್ಮಗಳಿಗೆ ಶಾಂತಿಯನ್ನು ಕೋರಬೇಕಿತ್ತು, ತರ್ಪಣವನ್ನು ಬಿಡಬೇಕಿತ್ತು. ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡೋದಕ್ಕೆ ಹಸ್ತಿನಾವತಿಯ ಸಾಮ್ರಾಟ ಧೃತರಾಷ್ಟ್ರ ಆದೇಶ ಕೊಟ್ಟಿದ್ದ. ಅಲ್ಲಿ ಅದೆಷ್ಟೋ ರಾಜವಂಶಗಳು ನಿರ್ವಂಶವಾಗಿ ಹೋಗಿದ್ವು, ಅವರ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಕೂಡ ಯಾರೂ ಉಳಿದಿರಲಿಲ್ಲ. ಇನ್ನು ಯುದ್ಧದಲ್ಲಿ ಸಾವಿಗೀಡಾದ ಸೈನಿಕರ ಕಳೇಬರಗಳನ್ನು ಕೂಡ ಗೌರವಪೂರ್ವಕವಾಗಿ ಸಂಸ್ಕಾರಕ್ಕೆ ಈಡು ಮಾಡಬೇಕಾಗಿತ್ತು. ಪ್ರತಿಯೊಬ್ಬರ ಆತ್ಮಶಾಂತಿಗಾಗಿ ಕರ್ಮಾದಿಗಳನ್ನು ಮಾಡಬೇಕಿತ್ತು. ಹೀಗಾಗಿ ಧೃತರಾಷ್ಟ್ರನ ಆದೇಶದಂತೆ ಪಾಂಡವರ ಕುಲಗುರು ಧೌಮ್ಯರು, ವಿದುರ ಹಾಗೂ ಸಂಜಯ ಈ ಎಲ್ಲ ಕೆಲಸಗಳನ್ನು ಆರಂಭ ಮಾಡಿದರು. ಮತ್ತೊಂದು ಕಡೆ ತನಗಾಗಿ ಕಾದಾಡಿ ವೀರಮರಣವನ್ನಪ್ಪಿದ ಎಲ್ಲ ಬಂಧುಗಳಿಗೆ ಪಾಂಡವರು ತರ್ಪಣ ಬಿಡುವುದರಲ್ಲಿ ನಿರತರಾಗಿದ್ದರು. ದ್ರೌಪದಿಯ ಮಕ್ಕಳಿಗೆ, ಅವಳ ಸಹೋದರ ದೃಷ್ಟದ್ಯುಮ್ನನಿಗೆ, ಅವನ ಮಕ್ಕಳಿಗೆ, ಅವನ ತಂದೆ ದ್ರುಪದನಿಗೆ, ಅವನ ಬಂಧುಗಳಿಗೆ, ಶಿಖಂಡಿಗೆ, ಹೀಗೆ ಸಾಕಷ್ಟು ಜನಕ್ಕೆ ಯುಧಿಷ್ಠಿರ ಕ್ರಿಯಾಕರ್ಮಾದಿಗಳನ್ನು ಮಾಡಿದ್ದ. ಅಭಿಮನ್ಯುವಿಗೆ, ಅರ್ಜುನ, ಘಟೋತ್ಕಜನಿಗೆ ಮತ್ತು ಅವನ ಜೊತೆಗೆ ಬಂದಿದ್ದ ಅವನ ಅನುಯಾಯಿಗಳಿಗೆ ಭೀಮಸೇನ ಕಣ್ಣೀರು ಹಾಕ್ತಲೇ ತರ್ಪಣವನ್ನು ಬಿಟ್ಟರು. ಇದೆಲ್ಲವನ್ನು ನೋಡತೊಡಗಿದ್ದ ಕುಂತಿ ಒಂದೇ ಸಮಕ್ಕೆ ಕಣ್ಣೀರಿಡತೊಡಗಿದ್ಲು. ಕುರುಕ್ಷೇತ್ರ ರಣಾಂಗಣಕ್ಕೆ ಕಾಲಿಟ್ಟ ಕ್ಷಣದಿಂದಲೂ ಅದೊಂದು ದೃಶ್ಯ ಅವಳನ್ನು ಇನ್ನಿಲ್ಲದ ಹಾಗೆ ಕಾಡ್ತಾ ಇತ್ತು. ಧರಾಶಾಹಿಯಾಗಿದ್ದ ಕರ್ಣನ ಪಾರ್ಥಿವ ಶರೀರ ಅದರ ಪಕ್ಕದಲ್ಲಿ ಕುಳಿತು ಆ ದೇಹದ ಮೇಲೆ ಹೊರಳಾಡಿ ಅಳುತ್ತಿದ್ದ ಅವನ ಪತ್ನಿಯ ದುಃಖವನ್ನು ನೋಡಿ ಕುಂತಿಯ ಎದೆ ಒಡೆದು ಹೋಗಿತ್ತು. ಕರ್ಣ, ನನ್ನ ಕರ್ಣ ಈಗ ಕೂಡ ಅನಾಥನಂತೆ ಮಲಗಿದಾನೆ. ಅವನನ್ನು ನಾನು ಹೆತ್ತು ಗಂಗೆಯಲ್ಲಿ ವಿಸರ್ಜಿಸಿದಾಗ ಅವನು ಹೇಗೆ ಒಬ್ಬಂಟಿಯಾಗಿ ಅನಾಥನಂತೆ ಆ ಬುಟ್ಟಿಯಲ್ಲಿ ಮಲಗಿದ್ನೋ, ಹಾಗೆ ರಣರಂಗದಲ್ಲಿ ಕೂಡ ನನ್ನ ಮಗ ಅನಾಥನಂತೆ ಮಲಗಿದಾನೆ ಅನ್ನೋದು ನೆನಪಾದ ಕೂಡಲೇ ಅವಳು ನಿಯಂತ್ರಣವನ್ನು ಕಳ್ಕೊಂಡು ಕಣ್ಣೀರು ಸುರಿಸೋದಕ್ಕೆ ಶುರು ಮಾಡಿದ್ಲು. ಕರ್ಣ, ನನ್ನ ಮಗ ಅವನು ಬದುಕಿನುದ್ದಕ್ಕೂ ಅನಾಥನಾಗೇ ಅನಾಥನಂತೆ ಬದುಕುಬಿಟ್ಟ. ತನ್ನ ಜನ್ಮ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲೇ ಅವನ ಇಡೀ ಬದುಕು ಕಳೆದು ಹೋಯಿತು. ಕಡೆಗೆ ಯಾವಾಗ ಗೊತ್ತಾಗಬಾರ್ದಿತ್ತೋ ಆ ರಹಸ್ಯ ಗೊತ್ತಾಗಿ ಇನ್ನೇನು ಆಗಬೇಕಿರಲಿಲ್ಲವೋ ಆ ಕ್ಷಣದಲ್ಲದ ಅವನಿಗೆ ಗೊತ್ತಾಯಿತು. ಅವತ್ತು ನನ್ನ ಮಗ ಅದೆಷ್ಟು ನೋವುಂಡಿದ್ನೋ ಹಾಗಂದುಕೊಂಡ ಕುಂತಿ ತಲೆ ತಿರುಗಿಸಿ ನೋಡ್ತಾಳೆ. ಅಲ್ಲಿ ಮುರಾರಿ ಯಾರೊಂದಿಗೋ ಮಾತಾಡ್ತಾ ನಿಂತಿದ್ದು ಕಾಣಿಸ್ತು. ಕರ್ಣನ ಜನ್ಮ ರಹಸ್ಯವನ್ನು ತನ್ನ ಮಕ್ಕಳಿಗೆ ಹೇಳಿಬಿಡಬೇಕು ಅಂತ ಅವಳು ಅದೆಷ್ಟು ಬಾರಿ ಅಂದುಕೊಂಡಿದ್ಲು, ಆದರೆ ಅದಕ್ಕೊಂದು ಸರಿಯಾದ ಅವಕಾಶನೇ ಒದಗಿ ಬಂದಿರಲಿಲ್ಲ. ಕಡೆಯ ಕ್ಷಣದಲ್ಲಿ ಕುರುಕ್ಷೇತ್ರ ಯುದ್ಧ ಆರಂಭವಾಗುವ ಮುನ್ನ ಕೂಡ ಈ ವಿಷಯವನ್ನು ಯುಧಿಷ್ಠಿರನಿಗೆ ತಿಳಿಸಬೇಕು ಅಂದ್ಕೊಂಡ್ಲು ಕುಂತಿ. ಆದರೆ ವಿಷಯ ಗೊತ್ತಾದರೆ ಯುಧಿಷ್ಠಿರ ಎಲ್ಲಿ ಯುದ್ಧವನ್ನೇ ನಿಲ್ಲಿಸಿ ಮತ್ತೆ ಕಾಡಿನ ಕಡೆಗೆ ಹೊರಟು ಬಿಟ್ಟಾನೋ ಅನ್ನೋ ಆತಂಕ ಅವಳನ್ನು ಕಾಡೋದಿಕ್ಕೆ ಶುರು ಮಾಡಿತ್ತು. ಅಲ್ಲಿ ಆಗಬೇಕಾಗಿದ್ದ ಕೆಲಸ ಆಗಲೇಬೇಕಿತ್ತು. ಕರ್ಣ ತನ್ನ ಅಣ್ಣ ಅನ್ನೋದು ಗೊತ್ತಾಗಿ ಎಲ್ಲಿ ಯುಧಿಷ್ಠಿರ ಮತ್ತೆ ವೈರಾಗ್ಯಕ್ಕೀಡಾಗಿ ಯುದ್ಧವನ್ನು ಅರ್ಧಕ್ಕೆ ನಿಲ್ಲಿಸಿ ಬಿಡ್ತಾನೋ ಅನ್ನೋ ಕಾರಣಕ್ಕೆ ಆಗ ಕೂಡ ಕುಂತಿ ಆ ವಿಷಯವನ್ನು ಯುಧಿಷ್ಠಿರನಿಂದ ಮುಚ್ಚಿಟ್ಟಿದ್ಲು. ಅವಳ ಹೃದಯದಲ್ಲಿ ಆ ಭಯಾನಕ ಸತ್ಯ ಬೆಂಕಿಯಂತೆ ಸುಡುತ್ತಲೇ ಇತ್ತು. ಈಗ ಕರ್ಣ ಅನಾಥ ಹೆಣದಂತೆ ಕುರುಕ್ಷೇತ್ರ ಕದನ ಭೂಮಿಯಲ್ಲಿ ಮಡಿದು ಮಲಗಿದಾನೆ. ಕುಂತಿ ಕೃಷ್ಣನ ಕಡೆ ನೋಡ್ತಾಳೆ. ಮುರಾರಿ ನೋಡಿ ನೋಡದ ಹಾಗೆ ಸುಮ್ಮನೆ ನಿಂತಿದ್ದ. ಕೃಷ್ಣ, ನನ್ನ ಮಕ್ಕಳನ್ನು ಕಾಪಾಡುವ ಮಾತು ಕೊಟ್ಟಿದ್ದ ಕೃಷ್ಣ ಅವನು ಕೂಡ ಮಾತು ತಪ್ಪಿಬಿಟ್ಟ. ಕರ್ಣನನ್ನು ಕಾಪಾಡೋದ್ರಲ್ಲಿ ಕೃಷ್ಣ ವಿಫಲನಾದ. ಹಾಗಂದುಕೊಂಡ ಕುಂತಿಗೆ ಕಾದ ಸಲಾಕೆಯಿಂದ ಎದೆಯನ್ನು ಯಾರೋ ಇರಿದ ಹಾಗಾಯಿತು. ಮನಸ್ಸು ಮತ್ತೆ ಕರ್ಣ, ಕಂದ ಕರ್ಣ ಅಂತ ವಿಲುಪಿಸೋದಕ್ಕೆ ಶುರು ಮಾಡ್ತು. ಮತ್ತೊಂದು ಕಡೆ ಅಲ್ಲಿ ಮೃತದೇಹಗಳಿಗೆ ಅಂತಿಮ ಸಂಸ್ಕಾರ ಮಾಡಲಾಗ್ತಾ ಇತ್ತು. ನದಿಯ ಕಡೆಗೆ ತಿರುಗಿದವಳಿಗೆ ಅಲ್ಲಿ ಪಾಂಡವರು ತಮ್ಮ ಬಂಧುಗಳಿಗೆ ತರ್ಪಣ ಬಿಡ್ತಿರೋದು ಕಾಣಿಸ್ತು. ನಿಧಾನವಾಗಿ ಕುಳಿತ ಕಡೆಯಿಂದ ಮೇಲೆದ್ದ ಕುಂತಿ ತನ್ನ ಮಕ್ಕಳಿದ್ದ ಕಡೆಗೆ ಭಾರವಾದ ಹೆಜ್ಜೆಗಳನ್ನು ಇಡ್ತಾ ನಡೆಯತೊಡಗಿದ್ಲು. ಅದೆಲ್ಲವನ್ನು ಗಮನಿಸಿದ್ದ ಕೃಷ್ಣ ಅತ್ಯಂತ ಕರುಣೆಯಿಂದ ಅವಳ ಕಡೆ ನೋಡತೊಡಗಿದ್ದ. ವೃದ್ಧಾಪ್ಯದ ಆಯಾಸ, ನೋವು, ಕಷ್ಟ, ಚಿಂತೆಗಳಲ್ಲಿ ಬಳಲಿದ ಕುಂತಿ ಅತ್ಯಂತ ಪ್ರಯಾಸಪೂರ್ವಕವಾಗಿ ನಡೀತಾ ಇದ್ಲು. ಆಕೆಯ ಒಂದೊಂದು ಹೆಜ್ಜೆ ಕೂಡ ಭಾರ ಅನ್ನಿಸ್ತೊಡಗಿತ್ತು. ಪಾಪ, ಬದುಕಿನುದ್ದಕ್ಕೂ ನೋವು ಕಷ್ಟಗಳನ್ನೇ ಕಂಡವಳು ಕುಂತಿ. ಈಗ ಮಕ್ಕಳು ಯುದ್ಧ ಗೆದ್ದ ಸಂದರ್ಭದಲ್ಲಿ ಕೂಡ ಅದನ್ನು ಸಂತೋಷವಾಗಿ ಅನುಭವಿಸುವ ಅದೃಷ್ಟ ಅವಳಿಗಿಲ್ಲ ಅಂದುಕೊಂಡ ಕೃಷ್ಣನ ಕಣ್ಣಲ್ಲಿ ಅವಳ ಬಗ್ಗೆ ಒಂದು ಚಿಕ್ಕ ಕರುಣೆ ಕಾಣಿಸ್ಕೊಳ್ತು. ಅಲ್ಲಿ ಗತಿಸಿ ಹೋದವರಿಗೆ ತರ್ಪಣ ಬಿಡುವುದರಲ್ಲಿ ನಿರತನಾಗಿದ್ದ ಯುಧಿಷ್ಠಿರನ ಬಳಿ ಬಂದ ಕುಂತಿ ನಡುಗುವ ಕೈಗಳನ್ನು ಅವನ ಹೆಗಲ ಮೇಲಿಡ್ತಾಳೆ. ಹಿಂದೆ ತಿರುಗಿ ನೋಡಿದ ಯುಧಿಷ್ಠಿರ ಅಮ್ಮ ಅಂದ. ಅವಳ ನೀರು ತುಂಬಿದ ವೃದ್ಧ ನೀಲಿ ಕಣ್ಣುಗಳಲ್ಲಿನ ನೋವು ಅವನಿಗೆ ಅರ್ಥವಾಗದೇ ಇರಲಿಲ್ಲ.
ತಾಯಿ ಕುಂತಿ ಏನನ್ನೋ ಹೇಳ ಬಯಸಿದಾಳೆ. ಹಾಗಂದ್ಕೊಂಡವನು ಪ್ರೀತಿಯಿಂದ ಮತ್ತೆ ಕೇಳಿದ್ದ, ಮಾತೆ ಏನಾದರೂ ಹೇಳಬೇಕಿತ್ತೆ? ಕುಂತಿಯ ಕಣ್ಣಲ್ಲಿ ಒಂದು ಹನಿ ನೀರು ಜಾರಿ ನೆಲಕ್ಕೆ ಬಿತ್ತು. ಅವಳು ಬಲವಂತದಿಂದ ತನ್ನ ಭಾವನೆಗಳನ್ನು ಅದುಮಿಟ್ಟುಕೊಳ್ಳುವ ಪ್ರಯತ್ನ ಮಾಡ್ತಿದ್ಲು. ಅಮ್ಮ ಏನಾಯ್ತು, ಏನಾಗಬೇಕಿತ್ತು? ಪ್ರೀತಿಯಿಂದ ವಿಚಾರಿಸಿದ್ದ ಯುಧಿಷ್ಠಿರ. ಮಗು ಧರ್ಮನಂದನ, ನೀನು ಇನ್ನೊಬ್ಬರಿಗೆ ತರ್ಪಣ ಬಿಡಬೇಕಿದೆ, ಅತ್ಯಂತ ಪ್ರಯಾಸಪೂರ್ವಕವಾಗಿ ಹೇಳಿದ್ಲು ಮಾತೆ ಕುಂತಿ. ಧರ್ಮಜನ ಮುಖದಲ್ಲಿ ಗೊಂದಲ. ಮಾತೆ, ನಮಗಾಗಿ ಹೋರಾಡಿ ಮಾಡಿದ ಪ್ರತಿಯೊಬ್ಬರಿಗೂ ತರ್ಪಣವನ್ನು ಕೊಟ್ಟಿದ್ದೇನೆ, ಪ್ರತಿಯೊಬ್ಬರ ಆತ್ಮಕ್ಕೂ ಶಾಂತಿಯನ್ನು ಕೋರಿದ್ದೇನೆ, ಯಾರನ್ನೂ ನಾನು ಮರೆತಿಲ್ಲ, ಹಾಗೆ ಮರೆಯುವ ಕೃತಜ್ಞನೂ ಅಲ್ಲ ಈ ನಿನ್ನ ಮಗ ಯುಧಿಷ್ಠಿರ. ಇಲ್ಲ ಮಗು, ನೀನು ಅವನಿಗೂ ತರ್ಪಣ ಕೊಡಬೇಕು. ಅವನು ಯಾರವನು? ನಾನು ಯಾರನ್ನೂ ಮರೆತಿಲ್ಲವಲ್ಲ. ಹೇಳು ತಾಯಿ, ಇನ್ಯಾರ ಹೆಸರನ್ನು ನಾನು ಮರೆತಿದ್ದೇನೆ, ಇನ್ಯಾರಿಗೆ ತರ್ಪಣ ಕೊಡಬೇಕು? ಕುಂತಿಯ ಕಣ್ಣುಗಳು ಒಂದೇ ಸಮನೆ ನೀರು ಸುರಿಸತೊಡಗಿದ್ವು. ಅವಳು ಮತ್ತೆ ಕೃಷ್ಣನ ಕಡೆಗೆ ನೋಡಿದ್ಲು. ಕೃಷ್ಣ ಅತ್ಯಂತ ದಯಾಮಯನಾಗಿ ಅವಳತ್ತ ನೋಡ್ತಿದ್ದ. ಆ ತಾಯಿಯ ನೋವು ಅವನಿಗೆ ಅರ್ಥವಾಗದ್ದೇನಲ್ಲ, ಆದರೆ ಅವರವರ ಕರ್ಮಫಲವನ್ನು ಅವರವರೇ ಅನುಭವಿಸಬೇಕು. ಈಗ ಕುಂತಿ ಅದನ್ನು ಅನುಭವಿಸುವ ಕಾಲ ಬಂದಿದೆ ಅಂದುಕೊಂಡ ಕೃಷ್ಣ. ಕುಂತಿ ಈಗ ಬಾಯಿ ಬಿಡಲೇಬೇಕಿತ್ತು, ಸತ್ಯವನ್ನು ಹೇಳಲೇಬೇಕಿತ್ತು. ಎದೆಯಾಳದಲ್ಲಿ ದಶಕಗಳ ಕಾಲ ಮುಚ್ಚಿಟ್ಟ ಆ ನೋವನ್ನು ಅವಳು ಹೊರಗೆ ಹೇಳಿಕೊಳ್ಳಲೇಬೇಕಿತ್ತು. ಹೇಳಿಕೊಂಡು ಅತ್ತು ಕಣ್ಣೀರು ಸುರಿಸಿ ಹಗುರಾಗಬೇಕಿತ್ತು. ಅಮ್ಮ ಹೇಳು, ಇನ್ಯಾರಿಗೆ ನಾನು ತರ್ಪಣ ಬಿಡಬೇಕಿದೆ? ಮತ್ತೆ ಕೇಳಿದ್ದ ಯುಧಿಷ್ಠಿರ. ಕರ್ಣ, ಕರ್ಣನಿಗೆ ಕೂಡ ನೀನು ತರ್ಪಣ ಬಿಡಬೇಕು. ಅವಳ ಮಾತು ಕೇಳಿ ಐವರು ಪಾಂಡವರು ಆಶ್ಚರ್ಯಚಕಿತರಾದರು. ಯುಧಿಷ್ಠಿರ ಅಷ್ಟೇ ಶಾಂತ ದನಿಯಲ್ಲಿ ಮತ್ತೆ ಕೇಳಿದ್ದ, ಯಾರಿಗೆ? ಆ ರಾಧೇಯನಿಗೆ. ಆ ರಾಧೇಯನಿಗೆ ನಾನು ತರ್ಪಣ ಬಿಡಬೇಕಾ? ಅವನ ತಂದೆ ಅಧಿರಥ ಆ ಕೆಲಸವನ್ನು ಮಾಡ್ತಾನಲ್ಲ. ಹಾ ಸೂತಪುತ್ರ ರಾಧೇಯನಿಗೆ, ನಮ್ಮ ವಿರುದ್ಧ ನಮ್ಮ ಸಾವು ಬಯಸಿ ಸುಯೋಧನನಿಗಾಗಿ ಕಾದಾಡಿದ ಆರಾಧೇಯನಿಗೆ ನಾವ್ಯಾಕೆ ತರ್ಪಣ ಬಿಡಬೇಕು? ಕೇಳಿದ ಅರ್ಜುನನ ದನಿಯಲ್ಲಿ ಆಕ್ರೋಶ ಮನೆ ಮಾಡಿತು. ಕುಂತಿ, ಈಗ ಕರ್ಣನ ಜನ್ಮ ರಹಸ್ಯವನ್ನು ಎಲ್ಲರಿಗೂ ಹೇಳಬೇಕಾದ ಕಾಲ ಬಂದೇ ಬಿಡಿತು. ಇಲ್ಲ ಕಂದ, ಇಲ್ಲ, ಅವನು ಸೂತಪುತ್ರನಲ್ಲ, ಅವನು ಕ್ಷತ್ರಿಯ ಪುತ್ರ. ಅವಳ ದನಿ ಕಂಪಿಸ್ತಾ ಇತ್ತು, ಕಾಲುಗಳು ನಡಗೋದಿಕ್ಕೆ ಶುರು ಮಾಡಿದ್ವು, ಮಬ್ಬು ಮುಸುಕಿದ ಕಣ್ಣುಗಳಲ್ಲಿ ಅಶ್ರುಧಾರೆ. ಏನು ಹೇಳ್ತಿದ್ದಾಳೆ ತಾಯಿ ಕುಂತಿ? ಅವಳಿಗೆ ವಯಸ್ಸಿನ ಪ್ರಭಾವದಿಂದ ಈ ಕುರುಕ್ಷೇತ್ರದ ಭೀಭತ್ಸ್ಯ ದೃಶ್ಯಗಳನ್ನು ನೋಡಿದ ಪರಿಣಾಮ ಭ್ರಾಂತಿಯುಂಟಾಗಿಲ್ಲ ತಾನೆ? ಹಾಗಂದ್ಕೊಂಡ ಅರ್ಜುನ. ಕರ್ಣ ಕ್ಷತ್ರಿಯನಾಗಿದ್ದು ಯಾವಾಗ? ಅಮ್ಮ, ಅವನು ಕ್ಷತ್ರಿಯನಾಗುವ ಪ್ರಯತ್ನದಲ್ಲೇ ಈಗೋ ಈ ಗಾಂಡೀವದ ಆಘಾತಕ್ಕೆ ಪ್ರಾಣ ಬಿಟ್ಟ. ಅರ್ಜುನನ ಮಾತು, ಅದರಲ್ಲಿದ್ದ ಅಹಂಕಾರ, ಇದ್ಯಾವುದೂ ಕುಂತಿಯ ಕಿವಿಗೆ ಬೀಳಲೇ ಇಲ್ಲ. ಯುಧಿಷ್ಠಿರ, ಕರ್ಣ ಸೂತಪುತ್ರನಲ್ಲ, ಅವನು ಸೂರ್ಯಪುತ್ರ, ಅವನ ತಾಯಿ ರಾಜಕುಮಾರಿ. ಅವಳಿಗೆ ಮದುವೆಗೆ ಮೊದಲೇ ಸೂರ್ಯದೇವನವರ ಪ್ರಸಾದದಿಂದ ಒಂದು ಮುದ್ದಾದ ಕಂದನ ಜನನ ಆಯಿತು. ಅವತ್ತಿಗೆ ಅವಳು ತಂದೆಯ ಆಶ್ರಯದಲ್ಲಿದ್ಲು. ಏನೂ ಅರಿಯದ ಬಾಲೆ, ಆ ಮಗುವನ್ನು ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಲೋಕದ ಮಾತಿಗೆ ಅಂಜಿ ಅದನ್ನು ಗಂಗೆಯಲ್ಲಿ ತೇಲಿಬಿಟ್ಲು. ಆ ಮಗು ಮುಂದೆ ಸೂತ ಅಧಿರಥನ ಕೈ ಸೇರ್ತು. ಅವನ ಪತ್ನಿ ರಾಧೆ ಆ ಕಂದನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿದ್ಲು. ಅವನು ಕೂಡ ರಾಧೇಯ ಅನ್ನೋ ಹೆಸರಲ್ಲೇ ಕರೆಸ್ಕೊಂಡ. ಅವನಿಗೆ ಆ ಹೆಸರು ತುಂಬಾ ಪ್ರಿಯವಾದ ಹೆಸರಾಗಿತ್ತು. ಅವನು ಸೂತಪುತ್ರನಲ್ಲ ಕಂದ, ಸೂರ್ಯಪುತ್ರ. ಅಷ್ಟು ಹೇಳುವ ಹೊತ್ತಿಗೆ ಅವಳ ಗಂಟಲು ಸಂಪೂರ್ಣವಾಗಿ ಗದ್ಗದಿತಗೊಂಡಿತು. ಸೆರಗಿನ ಕೊನೆಯನ್ನು ಬಾಯಿಗೆ ಸಿಕ್ಕಿಸಿಕೊಂಡ ಕುಂತಿ ಅಳುವನ್ನು ನಿಯಂತ್ರಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದ್ಲು. ಅಲ್ಲಿದ್ದವರಿಗೆಲ್ಲ ಅವಳ ಈ ಮಾತು ಆಘಾತವನ್ನು ತಂದಿತ್ತು. ಅವರಿಗಿದು ಹೊಸ ವಿಷಯ. ಕೃಷ್ಣ ಮಾತ್ರ ಎಲ್ಲವನ್ನ ಕೇಳಿಸ್ಕೊಳ್ತಾ ಎಲ್ಲವನ್ನ ನೋಡ್ತಾ ನಿರ್ಭಾವುಕನಾಗಿ ನಿಂತಿದ್ದ. ಕುಂತಿಯ ಮಾತು ಕೇಳಿದ ಯುಧಿಷ್ಠಿರನಿಗೆ ಭಯಾನಕ ಸಿಟ್ಟು. ಅಮ್ಮ, ಯಾರು ಆ ಪಾಪಿ ಹೆಣ್ಣು? ತನ್ನ ಕಂದನನ್ನ ಕಣ್ಣು ಬಿಡುವ ಮೊದಲೇ ಗಂಗೆಯಲ್ಲಿ ತೇಲಿಬಿಟ್ಟ ಆ ಭಾವನೆಗಳೇ ಇಲ್ಲದ ಕಲ್ಲು ಹೃದಯದ ಹೆಣ್ಣು ಯಾರು? ನಿನಗೆ ಕರ್ಣನ ಜನ್ಮ ರಹಸ್ಯ ಗೊತ್ತಿದೆ ಅಂದ ಮೇಲೆ ಆ ಹೆಣ್ಣು ಯಾರು ಅನ್ನೋದು ಕೂಡ ನಿನಗೆ ಗೊತ್ತಿರಲೇಬೇಕು. ಹೇಳು, ಯಾರದು? ಯುಧಿಷ್ಠಿರನ ದನಿಯಲ್ಲಿ ಕಾಠಿಣ್ಯ ಕಾಣಿಸ್ತಿತ್ತು. ಇನ್ನು ತಡೆಯಲಾಗದ ಕುಂತಿ ಕಣ್ಣೀರಿನೊಂದಿಗೆ ಬಾಯಿಬಿಟ್ಲು. ಕಂದ, ಅವನ ತಾಯಿ ಬೇರಿನ್ಯಾರು ಅಲ್ಲ, ಆ ನತದೃಷ್ಟ ಹೃದಯಹೀನ ಹೆಣ್ಣು ನಾನೇ, ಕುಂತಿ. ಆ ಕರ್ಣ ನನಗೆ ಸೂರ್ಯದೇವನಿಂದ ಪ್ರಸಾದಿಸಲ್ಪಟ್ಟ ಕಂದ. ಅವನನ್ನು ಲೋಕದ ಮಾತಿಗೆ ಹೆದರಿ ಗಂಗೆಯಲ್ಲಿ ಬಿಟ್ಟ ಆ ಪಾಪಿ ತಾಯಿ ನಾನೇ, ನಾನೇ ಅಂತ ಅಳತೊಡಗಿದ ಕುಂತಿ ನೋವು ದುಃಖವನ್ನು ತಾಳಲಾಗದೆ ಅಲ್ಲೇ ಮೂರ್ಛೆ ಹೋದ್ಲು. ಅವಳ ಮಾತು ಕೇಳಿ ಪಂಚಪಾಂಡವರು ಆಘಾತಕ್ಕೀಡಾದರು.
ಯಥಾಪ್ರಕಾರ ಈ ರಾಧೆಯ ಕುರುಸಭೆಗೆ ಕೌರವ ಪಾಂಡವರ ಶಸ್ತ್ರವಿದ್ಯಾ ಪ್ರದರ್ಶನಕ್ಕೆ ಬಂದಾಗ ಅವನನ್ನು ನೋಡಿ ಮೂರ್ಛೆ ಹೋಗಿದ್ದ ಕುಂತಿಗೆ ಶುಶ್ರೂಷೆ ಮಾಡಿದ್ದ ವಿದುರ ಈಗ ಕೂಡ ಅಲ್ಲಿಗೆ ಓಡಿ ಬಂದಿದ್ದ. ಅವನೇ ತಾನೇ ಇಷ್ಟು ದಿನ ಅವಳನ್ನು ತನ್ನ ಮನೆಯಲ್ಲಿಟ್ಟುಕೊಂಡು ಅವಳ ಎಲ್ಲ ನೋವು ಸಂಕಟಗಳಿಗೆ ಸಮಾಧಾನ ಹೇಳ್ತಾ ಬಂದಿದ್ದವನು. ಅವನಿಗೆ ಗೊತ್ತಿಲ್ಲದ ಅವಳ ಇನ್ಯಾವ ಸತ್ಯ ಇತ್ತು ಅಲ್ಲಿ. ವಿದುರ ಅತ್ಯಂತ ಕರುಣೆಯಿಂದ ಅವಳಿಗೆ ಈಗಲೂ ಉಪಚಾರ ಮಾಡಿದ್ದ. ಯುಧಿಷ್ಠಿರನ ಕಣ್ಣು ದುಃಖ ಹಾಗೂ ಕೋಪದಿಂದ ಕೆಂಪೇರಿಬಿಟ್ಟಿತು. ಆ ಸೂತಪುತ್ರ ನನ್ನೀ ಗಾಂಡೀವಕ್ಕೆ ಬಲಿಯಾದ ಅಂತ ಕ್ಷಣ ಕಾಲದ ಮೊದಲು ಹೇಳಿದ್ದ ಅರ್ಜುನ ಈಗ ದಿಗ್ಭ್ರಾಂತನಾಗಿ ಕಣ್ಣೀರು ಸುರಿಸ್ತಾ ಕೂತಿದ್ದ. ಭೀಮನ ಮನಸ್ಸು ಭಾವುಕಗೊಂಡಿತ್ತು. ಅವನಿಗೆ ಸ್ಪರ್ಧೆಯ ದಿನ ನಡೆದ ಎಲ್ಲ ಘಟನೆಗಳು ಕಣ್ಣು ಮುಂದೆ ಬರತೊಡಗಿದ್ವು. ಭೀಮನಿಗೆ ಅರಿವೇ ಇಲ್ಲದ ಹಾಗೆ ಅವನ ಕಣ್ಣು ನೀರು ಸುರಿಸತೊಡಗಿದ್ರೆ ಇದೆಲ್ಲವನ್ನ ಅಲ್ಲೇ ನಿಂತು ನೋಡ್ತಿದ್ದ ಕೃಷ್ಣ ಸುಮ್ಮನಿದ್ದ. ಅವರೆಲ್ಲ ಅವರಿಗವರೇ ಸಮಾಧಾನ ಮಾಡಿಕೊಳ್ಳಿ ಅಂತ ಕಾಯ್ತಿದ್ದ. ಅವರ ಮನಸ್ಸುಗಳು ದುಃಖದಲ್ಲಿ ತೊಯ್ದು ನೋವಿನ ಬೆಂಕಿಯಲ್ಲಿ ಮಿಂದೆದ್ದು ಪವಿತ್ರಗೊಳ್ಳಬೇಕಿತ್ತು. ಅದಕ್ಕಾಗಿ ಕಾಯ್ತಾ ನಿಂತ ಕೃಷ್ಣ ಒಂದೇ ಒಂದು ಮಾತು ಕೂಡ ಆಡದೆ ಸುಮ್ಮನೆ ನಿಂತಿದ್ದ. ಕರ್ಣನ ಜನ್ಮ ರಹಸ್ಯ ಅಲ್ಲೊಂದು ಭಯಾನಕ ವಿಸ್ಫೋಟವನ್ನೇ ಮಾಡಲಿತ್ತು. ಅದೇನು ಅನ್ನೋದನ್ನ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.